ಆತ್ಮೀಯ ಹೇ ಸೀತಾರಾಮ್ ವೀಕ್ಷಕರೇ, ನಾನು ನಿಮ್ಮ YMI ಅಥವಾ ಮಲ್ಲಪ್ಪ ಜ್ಯೋತಿಯವರು. ಮೋದಿಯವರು ಕೆಂಪುಕೋಟೆ ಮೇಲೆ ಒಂದು ಮಾತು ಮಾತಾಡಿದರು, ನೀವು ಕೇಳಿದಿರಿ ಅದನ್ನು. ಈಗ ವಿರೋಧ ಪಕ್ಷಗಳನ್ನು ವಿರೋಧ ಮಾಡ್ತಾ ಇದ್ದಾರೆ. ಯಾಕನ್ನೋದಕ್ಕೆ ಮೊದಲು ಅವರು ಏನು ಮಾತಾಡಿದರು ಅದರಲ್ಲೂ ಟೆಸ್ಟ್ ಕೊಟ್ಟು ಏನು ಹೇಳಿದರು ಆಮೇಲೆ ಅದನ್ನು ಚರ್ಚೆಗೆ ತಗೊಳ್ಳೋದನ್ನು. ಪ್ರಸಕ್ತ ನಾಗರಿಕ ಸಂಹಿತೆ ಕೋಮುವಾದಿ ಸ್ವರೂಪದ್ದಾಗಿದೆ ಎಂಬುದು ಸಮಾಜ ದೊಡ್ಡ ವರ್ಗವೊಂದರ ನಂಬಿಕೆ. ಈ ವರ್ಗದ ಅನಿಸಿಕೆಯಲ್ಲಿ ಸತ್ಯವೂ ಇದೆ. ಈ ಸಂಹಿತೆ ದೇಶವನ್ನು ಧರ್ಮದ ಆಧಾರದಲ್ಲಿ ವಿಭಜಿಸುತ್ತದೆ ಹಾಗೂ ಅಸಮಾನತೆಯನ್ನು ಪ್ರೋತ್ಸಾಹಿಸುತ್ತದೆ ಅಂತ ಹೇಳಿದ್ದಾರೆ. ನಿಜವಾಗಿಯೂ ನಮ್ಮ ಸಂವಿಧಾನ ಕೋಮುವಾದಿನ? ಇದು ದೊಡ್ಡ ಪ್ರಶ್ನೆ. ಒಂದು ವೇಳೆ ಅದು ಕೋಮುವಾದಿ ಆಗಿದ್ರೆ ಮತ್ತು ಅಂಬೇಡ್ಕರ್ ಕೋಮುವಾದಿ ಆದಂಗೆ ಆಯ್ತಲ್ಲ. ಸರಳ ಸರಳ ಪ್ರಶ್ನೆಗೆ ಸರಳ ಉತ್ತರ, ಅದು ಸರಳ ಉತ್ತರಕ್ಕೆ ಸರಳ ಪ್ರಶ್ನೆ. ನೀವು ಯಾವ ರೀತಿ ನೋಡಿದರೂ ಅಷ್ಟ ಇದು ಕೋಮುವಾದಿ ಸಂವಿಧಾನ ಅನ್ನುವಾಗ ಸಂಹಿತೆ ಅನ್ನುವಾಗ ಮಾತಾಡಿದ್ದಾರೆ ಮೋದಿಜಿಯವರು. ಅದು ಅಂಬೇಡ್ಕರ್ಗೆ ಮಾಡಿದಂಥ ಒಂದು ದೊಡ್ಡ ಏನಪ್ಪ ದ್ರೋಹ. ಮತ್ತು ಅಂಬೇಡ್ಕರ್ನ ಇತ್ತೀಚೆಗೆ ಒಲಿಸಿಕೊಳ್ತಾನೆ ಅಂಬೇಡ್ಕರ್ವಾದಿ ಹಾಗೆ ಹೇಗೆ ಮಾತಾಡ್ತದಂತ ನಮ್ಮ ಮೋದಿಯವರು ಸಡನ್ನಾಗಿ ಇದನ್ನು ಯಾಕೆ ಚೇಂಜ್ ಮಾಡಿಕೊಂಡ್ರು? ಯಾಕಂತಂದರೆ ಅಂಬೇಡ್ಕರ್ ಅವರು ಇಡೀ ಜೀವನ ಪರ್ಯಂತರ ಇವತ್ತೇನು ನಮ್ಮ ಮೋದಿಯವರು ವಾದ ಮಾಡ್ತಾರಲ್ಲ ಹಿಂದುತ್ವ, ಅದರ ವಿರೋಧ ಮಾಡ್ಕೊತಾ ಬಂದಂಥವ್ರು. ಅವರು ಅಸಮಾನತೆಯ ಗೂಡಿದು ಹಿಂದುತ್ವ ಅನ್ನುವಂಥದ್ದಕ್ಕಾಗಿನೇ ಅವರು ಕೊನೆ ತಮ್ಮ ಜೀವನದಲ್ಲೇ ನಾನು ಹಿಂದೂ ಆಗಿ ಸಾಯೋದಿಲ್ಲ, ನಾನು ಸಾಯ್ದಿದ್ರು ಬೇರೆ ಧರ್ಮದಲ್ಲಿ ಸಾಯ್ತೀನಿ ಅಂತೇಳಿ ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡಿದ್ರು ಅನ್ನೋದು ಐತಿಹಾಸಿಕ ಸತ್ಯ. ಯಾಕಂದರೆ ಅದು ಕೋಮುವಾದಿ ಆಯ್ತಪ್ಪ, ಹಿಂದುತ್ವದ ಮಾಡಿದರೆ ಕೋಮುವಾದಿ ಆಗ್ತದೆ. ಇಲ್ಲಿ ಬಹುಸಂಖ್ಯಾತರಿಗೆ ಹಾನಿಯಾಗುವುದಷ್ಟೇ ಅಲ್ಲ, ಅಸಮಾನತೆ ಬೆಳೀತದೆ. ಜಾತಿ ವ್ಯವಸ್ಥೆ ಅನ್ನೋದು ಏನಪ್ಪ ಅಂದರೆ ಅಸಮಾನತೆಯ ಒಂದು ಹಂದ್ರ ಅನ್ನುವಷ್ಟು ಮಟ್ಟಿಗೆ ಅವರು ಟೀಕೆ ತೀವ್ರವಾಗಿ ಮಾಡಿದ್ದಾರೆ. ಅದ್ರ ಪ್ರಕಾರ ಸಂವಿಧಾನ ರಚನೆ ಮಾಡಿದ್ದಾರೆ. ಆ ಸಂವಿಧಾನ ಇವತ್ತು ಕೋಮುವಾದಿ ಅಂತ ಹೇಳ್ತಾ ಇದ್ದಾರೆ ನಮ್ಮ ಮೋದಿಯವರು. ಈ ವಿಚಾರ ಯಾರದಪ್ಪ ಅಂದರೆ RSS-ದವ್ರದ್ದು ವಿಶೇಷವಾಗಿ. ಅದವರು ಕೋಮುವಾದಿ ಅಂತ ಎಲ್ಲ ಇಲ್ಲಿವರೆಗೆ ಹಿಂದುತ್ವವನ್ನು ಪ್ರತಿಪಾದನೆ ಮಾಡ್ತಾಯಿದ್ರು. ಇದು ಹೊಸ ರೀತಿಯಾಗಿ ಅದನ್ನು ಡಿಫೈನ್ ಮಾಡೋ ಪ್ರಯತ್ನ ಮಾಡ್ತಾಯಿದ್ದಾರೆ. ನಾವು ಇನ್ನಾದರೂ ಜಾತ್ಯತೀತವಾದಂತಹ ಒಂದೇನು ಮಾಡೋಣಪ್ಪ ಅಂತಂದ್ರೆ ಸಂಹಿತೆಯನ್ನು ಮಾಡೋಣ, ಅದು ಸಂವಿಧಾನ ರಚನೆ ಮಾಡೋಣ ಅಂತಾರೆ. ಇದರಿಂದಾಗಿ ವಿರೋಧ ಪಕ್ಷಗಳೆಲ್ಲ ರೊಚ್ಚಿ ಎದ್ದ ತಮಗನಿಸಿದ್ದ ಮಾತುಗಳನ್ನು ಮಾತಾಡ್ತಾ ಇದ್ದಾರೆ. ನಾವು ಕೋಮುವಾದಿ ನಾಗರಿಕ ಸಂಹಿತೆ ಹೊಂದಿದ್ದೇವೆ ಎಂಬ ಹೇಳಿಕೆ ಅಂಬೇಡ್ಕರ್ಗೆ ಮಾಡಿದ ಅವಮಾನ. ಅಂಬೇಡ್ಕರ್ ಹಿಂದೂ ವೈಯಕ್ತಿಕ ಕಾನೂನುಗಳಲ್ಲಿ ಸುಧಾರಣೆ ಬಯಸಿದ್ದರು. 1956 ಅವರ ಆಶೆ ಈಡೇರಿತ್ತು. ಆದರೆ ಈ ಸುಧಾರಣೆಗಳನ್ನು RSS ಮತ್ತು ಜನಸಂಘ ವಿರೋಧಿಸಿದವು ಅಂತೇಳಿ ಕಾಂಗ್ರೆಸ್ನ ಜಯರಾಮ್ ರಮೇಶ್ ಅವರು ಹೇಳ್ತಾ ಇದ್ದಾರೆ. ಅವರು ಅಷ್ಟು ಇತಿಹಾಸ ಓದಿದ್ದವರು, ಇತಿಹಾಸ ಜೊತೆಗೆ ಗೆಳೆತನಿದ್ದಂಥದ್ದು. ಅವರು ಸಹ ಮೂಲತಃ ಅವರಲ್ಲೂ ಸಾಕಷ್ಟು ಜಾತಿವಾದಿಗಳಿದ್ದರು ಕಾಂಗ್ರೆಸ್. ಇವತ್ತೂ ಇದ್ದಾರೆ ಕಾಂಗ್ರೆಸ್ನಲ್ಲೇ ಹಿಂದುತ್ವವಾದಿಗಳು ಇದ್ದಾರೆ ಇಲ್ಲಂತಲ್ಲ. ಅವ್ರು ಏನು ಹೇಳ್ತಾರಪ್ಪ ಅಂದ್ರೆ ಇದು ಏನಪ್ಪ ಅಂದರೆ ಕೋಮುವಾದಿ ನಾಗರಿಕ ಸಂಹಿತೆ ಅಂತೇಳಿ ದೊಡ್ಡ ಅಪಮಾನ ಮಾಡಿದರು ಅಂದರೆ ಹೌದು ಮತ್ತು ನಿಜಾನ ಇದು. ಅದೇ ಕಾಲಕ್ಕೆ ನಮ್ಮ ಸೀತಾರಾಮೇಶ್ವರಿ ಇವರಂತ ಕಮ್ಯುನಿಸ್ಟರು ಸಹಜವಾಗಿನ ಮೂಲಭೂತವಾದಿಗಳನ್ನು ಅಥವಾ ರೈಟ್ ವಿಂಗನ್ನು ವಿರೋಧಿಸುವಂಥ ಜನರು. UCC ಅಂದರೆ ಇದೇನು ಯೂನಿಯನ್ ಸಿವಿಲ್ ಕೋಡ್ ಅಂದ ಈ ಸಿವಿಲ್ ಕೋಡ ಇದ್ದಿದ್ದೇನಪ್ಪ ಅಂತಂದರೆ ಈ ಹೆಸರಿನಲ್ಲಿ ಚರ್ಚೆ ಹುಟ್ಟುಹಾಕಿ ಸಾಮರಸ್ಯಕ್ಕೆ ನಡೆಸುವುದು ಮೋದಿಯವರ ಏಕೈಕ ಗುರಿ. ಕಾಮನ್ ಸಿವಿಲ್ ಕೋಡ್ ಅಂಥೇಳಿ ಇದನ್ನು ಹಾಕ್ಕೊಂಡು ಇದನ್ನು ಚರ್ಚೆ ಮಾಡ್ತಾ ತಂದ, ಮತ್ತು ತಾಮದೇನು ಗುರಿ ಇತ್ತು ಅಲ್ಲಿ ಹೋಗುವಂಥದ್ದು ಇವರು ಮಾಡ್ತಾಯಿದ್ದಾರೆ. ಈ ಸಂಹಿತೆ ಜಾರಿ RSS-ನ ಕಾರ್ಯಸೂಚಿಯೂ ಆಗಿದೆ. ಮೋದಿ ಅವರಿಗೆ ಮುಸ್ಲಿಮರ ವಿರುದ್ಧ ಹಿಂದೂಗಳನ್ನು ಹೆಚ್ಚು ಕಟ್ಟುವುದೊಂದೇ ಗೊತ್ತಿದೆ, ಇದನ್ನು ಬಿಟ್ಟು ಬೇರೆ ಗೊತ್ತಿಲ್ಲ ಅಂತೇಳಿ ಸೀತಾರಾಮ್ ಯೆಚೂರಿ ಅವರು CPM ಪ್ರಧಾನ ಕಾರ್ಯದರ್ಶಿ ಅವರು ಹೇಳ್ತಾ ಇದ್ದಾರೆ. ಇವರು ಹೇಳೋದ್ರಲ್ಲೇ ಹೊರತದ ಇದೊಂದು ಹಿಡನ್ ಅಜೆಂಡಾ. UCC ಅನ್ನೋದು UCC ಅಂತ ಆ ನೆಲೆಯಲ್ಲಿ ಸಾಧ್ಯಷ್ಟು ಮಟ್ಟಿಗೆ ಹಿಂದೂ ಮುಸ್ಲಿಮೀಕರಣ ಮಾಡೋದು. ಅದಕ್ಕೆ ಇವತ್ತು ನಮ್ಮ ಕೋಟುಗಳು ಕೊಟ್ಟಂಥ ಡಿಸಿಷನ್ ಅದು ಇದೆಲ್ಲ ಅದರ ಮೇಲೆ ಹೇಳಿ ಮಾತಾಡ್ತಾ ಇದ್ದಾರೆ. ಮತ್ತು ಅದರ ಜೊತೆಗೆ ನಿರ್ದೇಶಕ ತತ್ವಗಳನ್ನು ಸಹಿತ ಉಪಯೋಗ ಮಾಡ್ಕೊಂಡಿದ್ದಾರೆ ಇಲ್ಲೇ ತಮ್ಮ ಒಂದು ದಾಳಿಗೆ. ಅದರ ನಂತರ ನಮ್ಮ DRಾಜ ಅವರು ಇವರು CPI-ದವರು ಇದು ಜಾತ್ಯಾತೀತ ಸಂವಿಧಾನದ ಮೇಲೆ BJP ನಡೆಸುತ್ತಿರುವ ದಾಳಿ ಅಂತ ತೀವ್ರವಾಗಿ ಮಾತಾಡಿದ್ದಾರೆ. ಈ BJP-ಗಳು ಜಾತ್ಯಾತೀತ ಅನ್ನೋದು ಪದದ ಮೇಲೆ ಅವರು ಬೆನ್ನತ್ತಿದ್ದಾರೆ, ಮೊದಲಿಂದ ವಿರೋಧ ನೋಡೋದು ಬಂದಿದ್ದಾರೆ. ಮೊದಲು ಶೂಡು ಈ ಒಂದು ನಮ್ಮ ಈ ಜಾತ್ಯಾತೀತ ಶೂಡೋ ಜಾತ್ಯಾತೀತರು ಸುಳ್ಳು ಜಾತ್ಯಾತೀತರು ಅನ್ನುವಂಗೆ
ಇವ್ರನ್ನ ಕರಿತಾ ಇದ್ರು, ಶೂಡೋ ಸೆಕ್ಯುಲರಿಸ್ಟ್ ಅಂತೇಳ ಮಂದ. ಜನರಿಗೆ ಸ್ಫೂರ್ತಿ ನೀಡುವ ವಿಷಯಗಳು ಮೋದಿ ಅವರಿಗೆ ಇಲ್ಲ, ಹೀಗಾಗಿಯೇ ಅವರು ಕೋಮುವಾದಿ ಕಾರ್ಯಸೂಚಿಯವರೇ ಹೋಗಿದ್ದಾರೆ. ಅವರ ಮಾತುಗಳು RSSನ ವಿಭಜಕ ಕಾರ್ಯಸೂಚಿಗೆ ಅನುಗುಣವಾಗಿ ಇರುತ್ತವೆ. ಡಿ ರಾಜಾ, ಕಮ್ಯುನಿಸ್ಟ್ ಪಾರ್ಟಿಯ CPI ಪಾರ್ಟಿಯ ಪ್ರಧಾನ ಕಾರ್ಯದರ್ಶಿ. ಇವರು ಲೆಫ್ಟಿಸ್ಟ್ ಇರ್ಬೋದು ಇರಲಿ, ಆದರೆ ಅವ್ರು ಹೇಳಿದ್ರೆ ಅರ್ಥ ಅದು ಇಲ್ಲಂತಲ್ಲ. ಏನಪ್ಪ ಅಂತಂದ್ರೆ ಇವರು ಏನಪ್ಪ ಅಂತಂದ್ರೆ ಹೊಸದನ್ನು ಏನು ಹೇಳ್ತಾ ಇಲ್ಲ, ಹಿಂದೆ ಹೇಳಿದಂಥ RSSನ್ನ ಮುಂದುವರಿಸ್ಕೊಂಡು ಹೊರಟಿದ್ದಾರೆ. ಇದು ದೇಶ ಒಡೆಯುವ ಕೆಲಸ. ಇನ್ನು ಇನ್ನೊಂದು ಮಾತು, ಮನೋಜ್ ಝಾ ಅನ್ನುವಂಥ RJD ಅವರು ಹೇಳ್ತಾ ಇರ್ತಾರೆ, ಚುನಾವಣೆಗಳ ಪ್ರಚಾರ ವೇಳೆ ಮಂಗಳಸೂತ್ರ ಹಾಗೂ ಇಸ್ಲಾಂ ಕುರಿತು ಭಯ ಹುಟ್ಟಿಸುವಂಥ ಹೇಳಿಕೆಗಳನ್ನು ನೀಡಿದ್ದ ಮೋದಿ ಅವರು ಈಗ ಜಾತ್ಯತೀತ ನಾಗರಿಕ ಸಂಹಿತೆ ಕುರಿತು ಮಾತನಾಡಿದ್ದಾರೆ. ಜಾತ್ಯತೀತತೆ ಎಂಬುದು ಒಂದು ಪ್ರಕ್ರಿಯೆ. ತಮ್ಮ ಸಂಕುಚಿತ ಮನೋಭಾವದಿಂದಾಗಿ ಮೋದಿ ನಮ್ಮ ನಿರೀಕ್ಷೆಯನ್ನು ಹುಸಿಗೊಳಿಸಿದರು. ಇವೇನು ಒಂದು 11ನೇ ಸಲ ಈ ಒಂದು ಲಾಲ್ ಕೆಲೆ ಮೇಲೆ, ಅದು ಕೆಂಪು ಕೋಟೆ ಮೇಲೆ ಮಾತಾಡಿದಂಥದ್ದು. ಹೊಸದನ್ನು ಏನಾದರೂ ಹೇಳ್ಬೋದು, ಏನಾದರೂ ಮಾಡ್ಬೋದು, ಹೊಸ ಒಂದು ಅರ್ಥನೀತಿ ಆಗಿರ್ಬೋದು, ಹೊಸ ರಾಜನೀತಿ ಆಗಿರ್ಬೋದು ಮಾಡ್ಬೋದು ಅಂದಾಗ ಇದು ಹೊಸ ಒಂದು ಸಮಸ್ಯೆಯನ್ನು ಉಂಟಾಗಿದ್ರು. ಈಗ ಇದ್ದಂಥ ಜಾತ್ಯತೀತ ಅನ್ನುವಂಥ ಈ ಏನು ನಮ್ಮ ಸಂವಿಧಾನದಲ್ಲಿ ಬಳಕೆಯಾಗಿದೆ ಅದು ಜಾತ್ಯತೀತ ಅಲ್ಲ, ಅದು ಕೋಮುವಾದಿ. ಇಲ್ಲಿವರೆಗೆ ಕಾಂಗ್ರೆಸ್ಸಿಗರು, ಲೆಫ್ಟಿಸ್ಟ್ರು, ಇನ್ನುಳಿದವರು ಈ BJPಗೆ ಮತ್ತು ಸಂಘ ಪರಿವಾರಕ್ಕೆ ಇವರೆಲ್ಲ ಕೋಮುವಾದಿಗಳು ಅಂತ ಹೇಳ್ತಾ ಇದ್ದರು. ಈಗ ಹೊಸ ಸ್ಟೈಲಾಗಿ ಹೊಸದಾಗೆ ಮೋದಿ ಅವರು ಇವರಿಗೆಲ್ಲ ನೀವು ಕೋಮುವಾದಿಗಳಪ್ಪ ಅಂತ. ಯಾಕಂದರೆ ಸಮಾನತೆಯನ್ನು ಸಾರುವಂಥದ್ದಲ್ಲ, ಈ ಸಮಾನತೆ ಬರಬೇಕಾಗಿತ್ತಪ್ಪ ಅಂದರೆ ಇದು ಬದಲಾಗಬೇಕು. ಅಂದರೆ ಇನ್ನೂ ಇವ್ರ ತಲೆಯಲ್ಲಿ ಏನದಪ್ಪ ಅಂತಂದ್ರೆ ಜನ ಈಗಾಗಲೇ 2024 ಚುನಾವಣೆಯಲ್ಲಿ ಇವರಿಗೆ ತಿರಸ್ಕಾರ ಮಾಡಿದ್ರು ಗೊತ್ತದ, ಆದರೆ ಇನ್ನೂ ಅಧಿಕಾರ ಹೋಗಿಲ್ಲ ಇವರು. ಅದಕ್ಕೆ ಮತ್ತೆ ಅದನ್ನು ಪ್ರತಿಪಾದನೆ ಮಾಡೋ ಶುರು ಮಾಡಿಬಿಟ್ಟಿದ್ದಾರೆ. ಇಲ್ಲಪ್ಪ ನೀವು ಏನಪ್ಪ ಅಂದ್ರೆ ಕೋಮುವಾದಿಗಳು ಅನ್ನುವಂಥ ಮಾತನ್ನು ಹೊಟ್ಟಾಕೆ ಈ ದೇಶದ ಪ್ರಗತಿ ಬಗ್ಗೆ ಮಾತಾಡೋದು ಬಂದ್ ಮಾಡಿಬಿಟ್ಟಿದ್ದಾರೆ. ಅದು ಹೊಸ ಚರ್ಚೆಗೆ ಹೊಟ್ಟಾಕೆ ಇದೇನೂ ಎಲ್ಲಿ ಒಯ್ತಾ ಇದ್ದಾರೋ ಗೊತ್ತಿಲ್ಲ. ಮತ್ತು ಈಗಾಗಲೇ ಸುಪ್ರೀಂ ಕೋರ್ಟಿನ ಜಜ್ಮೆಂಟು ಅವೆಲ್ಲ ಮಾತಾಡಿದ್ದಾರೆ ಅದರೊಳಗೆ. ಹೀಗಾಗಿ ಇದು ಏನಪ್ಪ ಹೊಸದಾಗಿ ನಮ್ಮ ಮಾಡಬೇಕು, UCC ಕಾಮನ್ ಸಿವಿಲ್ ಕೋಡನ್ನು ನಾವು ಚೇಂಜ್ ಮಾಡಬೇಕು ಅನ್ನೋ ಮಾತು ಮಾತಾಡಿದ್ದಾರೆ. ಚೇಂಜ್ ಮಾಡಬೇಕು ಮಾಡಬಾರ್ದು ಅನ್ನೋ ಚರ್ಚೆ ಇದು ಶುರುವಾಯಿತು. ಈ ಚರ್ಚೆಯನ್ನು ಈಗ ಹುಟ್ಟಾಕು ಒಂದು ಅವಶ್ಯಕತೆ ಇತ್ತ ಮೋದಿ ಅವರಿಗೆ ಅಂತಂದಾಗ ಸಹಜವಾಗಿ ಯಾರಿಗಾದರೂ ಅನಿಸುವಂಥದ್ದು ಇಲ್ಲ. ಮಧ್ಯದಾಗ ಎಲ್ಲರೂ ಹೇಳ್ತಾ ಇದ್ದಾರೆ, ಮೊದಲಿಂದನೂ ಅವರು RSS ಹಿಡನ್ ಅಜೆಂಡಾದಲ್ಲಿ ಆಡಳಿತ ಮಾಡ್ಕೊಂಡು ಬಂದಂಥವ್ರು, ಅವ್ರ ಪಫೆಕ್ಟ್ ಅವರು, ಅವ್ರು ಹೇಳಿದಾಗ ಮಾಡ್ಕೊಂಡು ಹೋಗುವಂಥವ್ರು. ಇದರಲ್ಲಿ ಅಂಥ ಹೊಸದಿಲ್ಲ, ಅವ್ರು ಹಿಂದಿನ ಒಂದು ಏನೋ 80-20 ಇತ್ತು ಅಥವಾ ಇನ್ನೊಂದು ಬುಲ್ಡೋಜರ್ ಸಂಸ್ಕೃತಿ ಇತ್ತು, ಅದನ್ನು ಇನ್ನೊಂದು ರೂಪದಲ್ಲಿ ಹೇಳಿದಾರೆ ಅಷ್ಟ. ಮತ್ತು ಯಾರು ಕೋಮುವಾದಿ ಅಂತ ಕರಿತಿದ್ರು ತಮ್ಮನ್ನು, ಅವ್ರಿಗೆ ನಾವು ಕೋಮುವಾದಿ ಅಂದರೆ ಇದು ಹೊಸ ರೀತಿಯಾದಂಥ ಒಂದು ಏನಪ್ಪ ಸವಾಲು ಎಸ್ದಂಗೆ ಜನರಿಗೆ ಗೊಂದಲ ಮೂಡಿಸುವಂಥದ್ದು, ಮತ್ತು ಎಲ್ಲರೂ ಇದರಲ್ಲಿ ಚರ್ಚೆಯಲ್ಲಿ ಮುಳುಗುವಂಥದ್ದು ಆಗ್ತದೆ ಅನ್ನೋದು ಅವರ ಒಂದು ವಿಷಯ. ಯಾಕಂದರೆ ಇದು ಈಗಾಗಲೇ 370 ರದ್ದಾಗಿದ್ದದ, ಮುಂದೆ ಅದ್ರ ಜೊತೆಗೆ ಇನ್ನೊಂದೇನಪ್ಪ ನಿಮಗೆ ಗೊತ್ತದೆ, ರಾಮ ಮಂದಿರ ರೆಡಿ ಆಗಿದೆ, ಅದ್ರ ಸಲುವಾಗಿ ಮುಂದೆ ಮಥುರಾದಲ್ಲಿ ಶುರು ಮಾಡಿದ್ದಾರೆ, ಕಾಶಿಯಲ್ಲಿ ಶುರು ಮಾಡಿದ್ದಾರೆ, ಈಗಾಗಲೇ ಅರ್ಜಿ ಹಾಕ್ಕೊಂಡು ಮಾಡಿ ಕೋರ್ಟ್ ಮ್ಯಾಟ್ರ್ ಮಾಡ್ತಾ ಇದ್ದಾರೆ. ಇದ್ರ ಜೊತೆ ಅಂದರೆ ಇನ್ನೂ ಇವರು ಸುತ್ತಾಗಿ ಈ ಒಂದು ಅಜೆಂಡಾದಿಂದ, ಈ ಒಂದು ಕೋಮುವಾದಿತನದ ಅಜೆಂಡಾ ಅಥವಾ ಛಾತ್ಯಾತೀತಿ ಅಜೆಂಡಾ ಹಿಂದಿಟ್ಟುಕೊಂಡು ಈ ಮೂಲ ಸಮಸ್ಯೆಗಳಿಂದ ದೂರ ಸರಿಯುವಂಥ ಕೆಲಸಗಳು, ಮೂಲ ಸಮಸ್ಯೆಗಳನ್ನು ಮರೆಸುವಂಥ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋದು ಇವತ್ತು ಸಾಮಾನ್ಯವಾಗಿ ಯಾರಿಗಾದರೂ ಅನಿಸ್ಲಿಕ್ಕಾಗ್ತದೆ. ಯಾಕಂದರೆ ಇವರಂತ ವಿರೋಧ ಪಕ್ಷಗಳು ವಿರೋಧಕ್ಕಾಗಿ ವಿರೋಧ ಮಾಡ್ತಾರೋ ನಾವು, ಬಟ್ ಮೂಲ ಗುರಿಲಿನ ಎಲ್ಲ ಅಂದ್ಕೊಂಡಂಗೆ ಇದಕ್ಕಿಂತ ದೊಡ್ಡದೇನಪ್ಪ ಅಂತಂದ್ರೆ ಈಗ ಜನರು ನಿಧಾನಕ್ಕೆ ತಮ್ಮ ನಿರುದ್ಯೋಗ ಬಗ್ಗೆ, ಬೆಲೆ ಏರಿಕೆ ಬಗ್ಗೆ, ಉದ್ಯೋಗ ಇಲ್ಲದ ಬಗ್ಗೆ, ಉದ್ಯೋಗ ಸೃಷ್ಟಿ ಆಗೋದ್ರ ಬಗ್ಗೆ, ಮತ್ತು ಯಾವ್ದು ಬಂದ ಮಾಡೋದು ಅಗ್ರಿಕಲ್ಚರ್ ಒಕ್ಕಲಿಗರು ಸಹಿತ ಅವ್ರು ನಮ್ಮ ಮಾರ್ಕೆಟ್ ಇಲ್ಲ ಅನ್ನೋದ್ರ ಬಗ್ಗೆ ಇವೆಲ್ಲ ಇವತ್ತು ನಿಧಾನಕ್ಕೆ ಎಚ್ಚರಗೊಳ್ತಾ ಇದ್ದಾರೆ ಜನಸಾಮಾನ್ಯರು. ಯಾಕಂದರೆ ಇವತ್ತು ಈ ದೇಶದ ಕೇವಲ 7-8 ಮ್ಯಾಕ್ಸಿಮಮ್ 10% ಜನ ಅಷ್ಟೇ ಇವತ್ತು ಅಮೇರಿಕಾ ಯುರೋಪ್ ಖಂಡಗಳಂಗೆ ಇಲ್ಲಿ ಸುಖವನ್ನೆಲ್ಲ ಅನುಭವಿಸ್ತಾ ಇದ್ದಾರೆ. ಅವರು ಇನ್ಕಮ್ ಹೆಚ್ಚದು ಎಲ್ಲನೂ ಹೆಚ್ಚದೆ. ಹಿಂದಿನ ನಮ್ಮ ಎಪಿಸೋಡ್ದಲ್ಲಿ ಹೇಳಿದ್ವಿ ನಾವು, ಈ ದೇಶ ಎರಡು ಭಾಗಗಳಾಗಿ ಒಳಗೆ ಹೋಗಿಬಿಟ್ಟದ. ಒಂದು 10% ಜನರ ದೇಶ, ಇನ್ನೊಂದು 90% ಜನರ ದೇಶ. 10% ಜನರ ಸಲುವಾಗಿ ಇವತ್ತು ಮೋದಿ ಅವರು ಎಲ್ಲ ಕೆಲಸ ಮಾಡ್ತಿದ್ದಾರೆ. ಆದರೆ ಹೇಳುವಲ್ಲಿ ಒಂದು ಮಾತು ಹೇಳ್ತಾರೆ ಅವರು, ನಮ್ಮಲ್ಲಿ ದೊಡ್ಡ ವರ್ಗದ ಜನ ಯಾರಪ್ಪ ದೊಡ್ಡ ವರ್ಗದ ಜನ ಅಂದರೆ ಈ 10%ದಂಥ ಈ ಕಾರ್ಪೊರೇಟ್ಗಳಾಗಿರ್ಬೋದು, ಸವರ್ಣೀಯರಾಗಿರ್ಬೋದು ಅಥವಾ ಮೇಲ್ಜಾತಿಯವರಾಗಿರ್ಬೋದು, ಇವರೆಲ್ಲರೂ ಈ ಒಂದು ಏನಪ್ಪ ಅಂದರೆ ಸಮಾನ ನಾಗರಿಕ ಸಂಹಿತೆಯನ್ನು ಬಯಸ್ತಾ ಇದ್ದಾರೆ. ಅದು ಮೋದಿಯವರು ಬಯಸುವಂಥದ್ದು ಡೈರೆಕ್ಟ್ ಪ್ರಿನ್ಸಿಪಲ್ ಎಲ್ಲರೂ ಸಮಾನರಪ್ಪ, ಇಲ್ಲಿ ಜಾತಿ ಹೋಗ್ಬೇಕು ಅಂತ ಹೇಳ್ತಾರೆ. ಆದರೆ ಜಾತಿ ಪಾಲನೆಯಲ್ಲಿ ಯಾರೂ ಬಿಡೋದಿಲ್ಲ, ಜಾತಿ ನೆಲಗಟ್ಟಿನಲ್ಲ ನಾವೆಲ್ಲರೂ ವ್ಯವಹರಿಸ್ತಾ ಇರ್ತೀವಿ. ಹುಟ್ಟಿನಿಂದ ಆರಂಭವಾಗುವಂಥ ಜಾತಿ ನಮ್ಮನ್ನು ಹುಗಿಯುವವರೆಗೆ ಅಥವಾ ಸುಡುವವರೆಗೆ ನಮ್ಮ ಬೆನ್ನತ್ತೇ ಇರ್ತದೆ. ಆದರೂ ಹೇಳೋದು
ಏ ಇಲ್ಲ ನಾವೆಲ್ಲರೂ ಸಮಾನರು ಅನ್ನುವಂಥದ್ದು ಅಂದರೆ ಅವಕಾಶಗಳನ್ನ ಸಮಾನವಾಗಿ ಪಡೆಯೋ ನೆಪದಲ್ಲೇ ಈಗಲೂ ಆಲ್ರೆಡಿ ಬೆಳೆದು ನಿಂತಿರ್ತದೆ ಒಂದು 10% ಜನ ಬುದ್ಧಿವಂತರಿದ್ದಾರೆ, ಅದೇ ಕಾಲಕ್ಕೆ ದೇಶದ ವ್ಯವಸ್ಥೆಯನ್ನು ಅನುಭವಿಸ್ತಾ ಬಂದಿದ್ದಾರೆ, ಸುಖದಿಂದ ಇದ್ದಾರೆ. ಯಾವ ಜನ 10% ಜನ ನಿಜವಾಗಿ ಅವರು ಅಮೇರಿಕನ್ಸು ಯುರೋಪಿಯನ್ಸು ಇದ್ದಂಗೆ ಇದ್ದಾರೆ. ಅವರು ಅವ್ರಿಗೆ ಎಲ್ಲಿ ಕಾಣೋದಿಲ್ಲ, ಇಲ್ಲಿ ಬಡತನ ಕಾಣೋದಿಲ್ಲ, ಇಲ್ಲಿ ನಿರುದ್ಯೋಗ ಕಾಣೋದಿಲ್ಲ, ಇಲ್ಲಿ ಬೆಲೆ ಏರಿಕೆ ಕಾಣೋದಿಲ್ಲ. ಏನು ಪೆಟ್ರೋಲ್ ಎಷ್ಟಾಯಿತು 100 ರೂಪಾಯಿ, ಅಲ್ಲಿ 200 ಆಗಿರಲಿ 500 ಆಗಿರಲಿ ಅನ್ನೋದು ಚೆನ್ನಾಗಿದ್ದಾರೆ. ಯಾಕೆ ಇನ್ಕಮ್ ಸಾಕಷ್ಟದ, ಯಾಕಂದರೆ ಜಗತ್ತಿನ 5ನೇ ದೊಡ್ಡ ಶ್ರೀಮಂತ ದೇಶ ಅಂತಾಗಿದೆ. ಇವತ್ತು ಅಭಿವೃದ್ಧಿ ಆಗಿದೆ ಅಂತ ಇವ್ರು ಹೇಳ್ತಾ ಇದ್ದಾರೆ. ಅಭಿವೃದ್ಧಿ ಅಂತ ಇಲ್ಲ, ಶ್ರೀಮಂತರಾಗಿದ್ದು ಜಗತ್ತಿನ 5ನೇದ್ದು. ಆದರೆ ಆ 5ರಲ್ಲಿ ಬರೋರಿಗೆ 10% ಜನ ಅಷ್ಟ, ಅವ್ರದ್ದು 5ನೇ ನಂಬರ್, ನಮ್ಮ ನಿಂತು 93% ಏನದಲ್ಲ. ಇದೆಲ್ಲ ಅಸಂಘಟಿತ ಕಾರ್ಮಿಕರು, ದುಡಿಯುವವರು, ಇವ್ರಿಗೆ ಉದ್ಯೋಗ ಇಲ್ಲ, ಬೆಲೆ ಏರಿಕೆಯಿಂದ ಹೊಡೆದಂಥವ್ರು. ದಿನದ ಇವ್ರ ಪೇಮೆಂಟ್ ಎಷ್ಟಪ್ಪ ಅಂತಂದರೆ 300, 400, 500 ಅಂದರೆ ತಿಂಗಳಿಗೆ ಹೆಚ್ಚು ಕಡಿಮೆ ಲೋವರ್. ಈಗೇನು ಜನ ಇದ್ದಾರೆ ಇವ್ರು 3-6 ಸಾವಿರ ಒಳಗೆ ಇನ್ಕಮ್ ಹೋಗಿ ಬಂದು ಮಾಡ್ತದೆ. ನಿನ್ನೆ ಚರ್ಚೆಯಲ್ಲಿ ನನ್ನ ಮುಂದೆ ಈ ಮಾತನ್ನು ಹೇಳಿದ್ದೀನಿ ನಾನು. ಜಗದ 5ನೇ ನಂಬರ್ನೂ ಆಗಿದ್ದರು ಸಹಿತ ಬಡತನದಲ್ಲೇ, ನಿರುದ್ಯೋಗದಲ್ಲೇ, ಅದರಲ್ಲೂ ಹಸಿವಿನಲ್ಲೇ ನಾವು 136ನೇ ಸ್ಥಾನದಲ್ಲಿದ್ದೀವಿ ಅಂತ ಸ್ಪಷ್ಟ ಆಗಿದೆ. ಹೀಗಾಗಿ ಈ ವಿಷಯಗಳನ್ನು ಮರುಮಲಸಲಾಗಿ ಇದನ್ನು ಹುಟ್ಟಾಕಿದ್ರ ಮತ್ತು ಇದ್ರ ಮತ್ತು ಹಿಂದುತ್ವ ಅಂತಂದ್ರೆ ಜನ ಈಗ ಅದು ಅದರಿಂದ ಇಲ್ಲ ಸಾಧ್ಯ ಇಲ್ಲ ಅನ್ನೋ ಬದಲಾಗಿ ಇನ್ಡೈರೆಕ್ಟಾಗಿ ಇದು ಇಲ್ಲಿವರೆಗೆ ಇದ್ದಿದ್ದು ಕೋಮುವಾದಿಗಳ ಸರ್ಕಾರ, ಕೋಮುವಾದಿ ನಿಯಮ. ಅದಕ್ಕೆ ನಾವು ಜಾತ್ಯಾತೀತ ಸಂಹಿತೆಯನ್ನು ಇನ್ನಾದರೂ ತರೋಣ ಅಂತೇಳಿ ಹಿಂದಾಗಿದ್ದಾರೆ ಕೋಮುವಾದಿಗಳು. ಅವರ ಲೀಡರ್ಸ್ನ ಕೋಮುವಾದಿಗಳು ಇವತ್ತು ಕಾಂಗ್ರೆಸ್ ಇರ್ಬೋದು, ಕಮ್ಯುನಿಸ್ಟರ್ ಇರ್ಬೋದು, ಮತ್ತಾರು ಇರ್ಬೋದು, ಎಲ್ಲರೂ ಇವರೆಲ್ಲ ಕೋಮುವಾದಿಗಳು. ಮಮತಾ ಬ್ಯಾನರ್ಜಿ ಅವ್ರದ್ದು ಇರ್ಬೋದು, ಇವರೆಲ್ಲ ಕೋಮುವಾದಿಗಳು ಅನ್ನೋ ಹಂಗೆ ಒಂದು ಸ್ಯಾನಿಟೇಷನ್ ಮಾಡಿದ್ದಾರೆ ಮೋದಿ ಅವರು. ನಿನ್ನ ಮಾತಾಡಿ ಹೀಗಾಗಿ ಇವತ್ತು ದೊಡ್ಡ ಚರ್ಚೆ ಇದನ್ನು ಬಂದ್ ಮಾಡಬೇಕು ಅನ್ನುವಂಥದ್ದಕ್ಕೆ ಅನೇಕ ಒಂದು ವಿಚಾರಗಳಿಗೆ ಬಿಟ್ಟಿದ್ದಕ್ಕಾಗಿ ಅನೇಕ ಚರ್ಚೆ ಶುರು ಮಾಡಿದರೆ ಇದು ಸರಿಯಲ್ಲಪ್ಪ ಈ ವಿಚಾರ ಅನ್ನುವಂಗೆ ಮಾತಾಡ್ತಾ ಇದ್ದಾರೆ. ಯಾಕಂದರೆ ಮೂಲ ಸಮಸ್ಯೆಗಳು ಇಲ್ಲಿ ಏನದಪ್ಪ, 10 ಲಕ್ಷ ಕೊಡಬೇಕಾಗಿತ್ತು ಮೋದಿಯವರು. ಮತ್ತಿವತ್ತು 11ನೇ ಈ ಒಂದು ಲೋಕಸಭೆಯಲ್ಲೂ ಸಹಿತ ಈ ಹಿಡನ್ ಅಜೆಂಡಾ ಮುಂತ ನಡೆದಿದ್ದಾರೆ. UCC ತಂದ ಅಥವಾ ಕಾಮನ್ ಸಿವಿಲ್ ಕೋಡ್ ನಮ್ಮಲ್ಲಿ ಆಗಬೇಕು ಅನ್ನುವಂಥ ಮಾತನ್ನು. ಮತ್ತು ಇನ್ನೊಂದು ಮಾತು ಜ್ಞಾಪಕ ನೀಡಬೇಕಾಗಿದೆ. ಆರಂಭದಲ್ಲಿ ಅಂಬೇಡ್ಕರ್ ಅವರು ಈ ಕಾಮನ್ ಸಿವಿಲ್ ಕೋಡ್ ತರೋ ವಿಚಾರದಲ್ಲೇ ಇದ್ದಂಥವ್ರು. ಅದು ಡೈರೆಕ್ಟ್ ಮುನ್ಸಿಪಲ್ದಲ್ಲಿ ಯಾಕೆ ಹೋಯ್ತಪ್ಪ ಅಂತಂದರೆ ಇಲ್ಲಿಯ RSS, ಇಲ್ಲಿಯ ಈ ಒಂದು ನಮ್ಮ ಜನಸಂಘ ಇವರೆಲ್ಲರೂ ಅವತ್ತಿನ ವಿರೋಧ ತೀವ್ರವಾಗಿ ವಿರೋಧ ಮಾಡಿದರು. ಯಾಕಂದ್ರೆ ಹಿಂದೂ ಧರ್ಮದಲ್ಲಿ ಅಸಮಾನತೆ ಜಾತಿ ವ್ಯವಸ್ಥೆ ತಿದ್ದಬೇಕು, ಎಲ್ಲರೂ ಸಮಾನ ಮಾಡಬೇಕಂತೇಳಿ ಸಿವಿಲ್ ಕೋಡ್ ತರೋ ಪ್ರಯತ್ನ ಮಾಡಿದ್ರು ಅಂಬೇಡ್ಕರ್ ಅವರು. ಆ ಸಮಯದಲ್ಲಿ ಪೂರ್ಣ ಪ್ರಮಾಣದಲ್ಲಿ ವಿರೋಧ ಮಾಡಿದವರು ಯಾರು ಇದ್ದರೆ ಅವರು RSS ಮತ್ತು ಜನಸಂಘದವರು. ಇದು ಅಂಬೇಡ್ಕರ್ ಅವ್ರ ಪಾಲಿಸಿ ಅಲ್ಲ, ಈಗಾಗಲೇ ತಂದಿದ್ದು ಅವ್ರು ಹೇಳಿದಂಥ ಪಾಲಿಸಿನ. ಆದರೆ ಅವ್ರಿಗೆ ಇಲ್ಲಿಯ ಅಸಮಾನತೆಯಿಂದಾಗಿ ರೋಷವಾದಂಥ ಅಂಬೇಡ್ಕರ್ ಅವರು ಅವ್ರು ನಿಜವಾಗಿಯೂ ಜಾತ್ಯಾತೀತ ಸಂವಿಧಾನ ಇವತ್ತು ರಚನೆ ಮಾಡಿದ್ದಾರೆ. ಅದನ್ನು ಇವ್ರಿಗೆ ಒಪ್ಪಲಿಕ್ಕೆ ಆಗ್ತಾ ಇಲ್ಲ. ಇವ್ರ ತಲೆಯಲ್ಲಿ ಇನ್ನೂ ಇಲ್ಲ ಇಲ್ಲಿಯ ಕ್ರಿಶ್ಚಿಯನ್ರಿಗೆ, ಇಲ್ಲಿಯ ಮುಸಲ್ಮಾನರಿಗೆ ಹೆಚ್ಚಿನ ಆದ್ಯತೆ ಕೊಡ್ತಾರೋ ಅಂತ. ಇಲ್ಲೊಂದು ಸಿಂಪಲ್ ಪ್ರಶ್ನೆ ನಾವು ಮಾಡುವಂಥದ್ದು, ನಮಗೆ ನಾವು ಮಾಡ್ಕೊಳ್ಳುವಂಥದ್ದು, ಹೌದು ಇರಲಿ ಮುಸ್ಲಿಮ್ರು ಹೆಚ್ಚು ಇದ್ದಾರಪ್ಪ ಅವ್ರ ಕೈಯಲ್ಲೇ ಆಡಳಿತದ, ಅವ್ರು ಹೆಂಗೆ ತಪ್ಪಿಸ್ಬೇಕು ನಮ್ಮ ತಲೆಯಲ್ಲಿದ್ದರೆ ನಾವು ಕೇಳೋದಿಷ್ಟ. ಇವತ್ತು ಈ ದೇಶದ ಇಲ್ಲಿಯವರೆಗಿನ ಪ್ರಧಾನಿಗಳು ಯಾರಾದರೂ ಒಬ್ಬರಾದ್ರೂ ಮುಸಲ್ಮಾನರಾಗಿದ್ದಾರೆ? ಇಲ್ಲಿವರೆಗೆ ಯಾರಾದರೂ ಒಬ್ಬ ದಲಿತ ಆಗಿದ್ದಾರೆ? ಇಲ್ಲಿವರೆಗೆ ಯಾರಾದರೂ ಎಷ್ಟು ಆಗಿದ್ದಾರೆ? ಇವತ್ತು ನಾವು OBC ಅಂತ ಹೇಳ್ಕೊಂಡು ಮೋದಿಯವರು ಹೇಳ್ತಾ ಇದ್ದಾರೆ ನಾವು OBC ಅಂತೇಳಿ, ಆಗಿಲ್ಲ. ಪ್ರೆಸಿಡೆಂಟ್ಸ್ ಏನೋ ಹಿಂದೆ ಆಗಿದ್ದಾರೆ, ಇಲ್ಲಂತಲ್ಲ, ಒಂದಿಬ್ಬರು SCಗಳಾಗಿ ಹೋಗಿದ್ದಾರೆ. ಆದರೆ ಮುಸಲ್ಮಾನರು ಒಬ್ಬರೇನೋ ಇಬ್ಬರು ಆಗಿದ್ದಾರೆ ಪ್ರೆಸಿಡೆಂಟ್ಗಳು. ಆದರೆ ಇವತ್ತಿನ ಇಡೀ ವ್ಯವಸ್ಥೆ ಯಾರ ಕೈಲಿದ, ನಮ್ಮ ಏನು ರಾಜ್ಯಗಳಿದ್ದಾವ, ಎಲ್ಲ ರಾಜ್ಯಗಳ ಮುಖ್ಯಮಂತ್ರಿಗಳು ಯಾರಿದ್ದಾರೆ ಇವತ್ತಿಗಿರಲಿಷ್ಟು, ಅಲ್ಲಿ ಗೃಹ ಖಾತೆ ಯಾರ ಕೈ ಆಗದ, ಅಲ್ಲಿ ಇನ್ನುಳಿದ ಯಾವ ಕೈ ಆಗದಾರ, ಇಲ್ಲಿ ಇಂಜಿನಿಯರ್ಸ್ ಎಷ್ಟು ಪ್ರಮಾಣದಲ್ಲಿದ್ದಾರೆ, ಇಲ್ಲಿ MBBS ಆದರೂ ಎಷ್ಟು ಪ್ರಮಾಣದಲ್ಲಿದ್ದಾರೆ, ಈ ಮುಸ್ಲಿಮ್ಸು ಅಂದರೆ ಧರ್ಮ ನೆಲೆಗಟ್ಟೆಯಲ್ಲಿ ಮಾತಾಡ್ತಾ ಇದ್ದಾರೆ ಇವರು. ಎಷ್ಟು ಜನ ಮುಸ್ಲಿಮ್ಸು ಒಂದು 2 ಲಕ್ಷ 3 ಲಕ್ಷದಂಥ ಜನಸಂಖ್ಯೆ ಹೊಂದಿದಂಥ ಒಂದು ಊರುಗಳಲ್ಲೇ ಎಷ್ಟು ಪರ್ಸೆಂಟೇಜ್ ಮುಸ್ಲಿಮ್ಸ್ ಡಾಕ್ಟರ್ಸ್ ಇದ್ದಾರೆ, ಎಷ್ಟು ಪರ್ಸೆಂಟೇಜ್ ಎಷ್ಟು ಜನ ಇವರು ಇಂಜಿನಿಯರ್ಸ್ ಇದ್ದಾರೆ, ಇವ್ರ ಬಗ್ಗೆ ನಾವು ಇವತ್ತು ಅಭ್ಯಾಸ ಮಾಡಿದ್ರೆ ಗೊತ್ತಾಗ್ತದೆ ನಾವು ಪ್ರಗತಿ ಯಾವ ರೀತಿ ಆಗಿದ್ದೀವಿ. ನಾವು ನಿಜವಾಗಿ ಮುಸಲ್ಮಾನರಿಗೆ ಅಥವಾ ಕ್ರಿಶ್ಚಿಯನ್ಸ್ಗೆ ಅಥವಾ ಇನ್ನುಳಿದ ಮೈನಾರಿಟಿಗಳಿಗೆ ಅತಿ ಹೆಚ್ಚಿನ ಸವಲತ್ತು ಕೊಟ್ಟಿದ್ದೀವ? ಹಾಗಾದರೆ ಅವರು ಆಡಳಿತಕ್ಕೆ ಬರಬೇಕಾಗಿತ್ತಲ್ಲ, ಯಾಕೆ ಬಂದಿಲ್ಲ ಇಲ್ಲಿವರೆಗೆ? ಅವ್ರು ಯಾಕೆ ಅಧಿಕಾರ ಹಿಡಿದಿಲ್ಲ? ಆಗಿದ್ದಾರೆ IAS ಇದು ಅವ್ರು ಭಾಳ ಮೆರಿಟ್ ಇದ್ದಂಥವ್ರು ಅಲ್ಲೋ ಬಿಲ್ಲಪ್ಪ ಆಗಿರ್ಬೋದು. ಆದರೆ ಮ್ಯಾಕ್ಸಿಮಮ್ ಇವತ್ತು ಆಡಳಿತದಲ್ಲಿರ್ಬೋದು ಅಥವಾ ಈ ನೌಕರಿಗಳಲ್ಲಿರ್ಬೋದು, ಮ್ಯಾಕ್ಸಿಮಮ್ ಹಿಂದೂಗಳು ಹೆಚ್ಚಿಗಿದ್ದಾರೆ ಅಥವಾ ಈ ನಮ್ಮಲ್ಲಿಯ ಬಹುಸಂಖ್ಯೆ ಜನರು ಹೆಚ್ಚಿಗಿದ್ದಾರೆ ವಿನಃ ಈ ನೋಡ್ರಿ
ಬನ್ನಿ ಒಂದು ಹಂಗೆ ಸೇರಿದ ಮಾತಾಡ್ತಾ ಮಾತಾಡ್ತಾ ಮೋದಿಯವರು ನಮ್ಮ ಮೋದಿಯವರಿಗೆ ನಮ್ಮ ರಾಹುಲ್ ಅವ್ರಿಗೆ ಕೇಳಿದರು, ಈ ದೇಶದ ಹಣೆ ಬರ ಬರುತ್ತಿರುವಂಥವ್ರು ಯಾರಪ್ಪ ಅಂದ್ರೆ 90 ಐ ಎ ಎಸ್ ಆಫೀಸರ್ಗಳು ಕಾರ್ಯದರ್ಶಿಗಳು ದಿಲ್ಲಿಯಲ್ಲಿ ಇದ್ದಂಥವ್ರು. ಅವರಲ್ಲಿ ಕೇವಲ 3 ಮಾತ್ರ ಒಬ್ಬಿಸಿದ್ದಾರೆ, ಒಂದಿಬ್ಬರು ಎಸ್ ಸಿ ಅವರಿದ್ದಾರೆ. ಎಷ್ಟು ಜನ ಮುಸ್ಲಿಮ್ಸ್ ಇದ್ದಾರೆ ಅದರಲ್ಲೇ? ಈವನ್ ಅಲ್ಲೂ ಸಹಿತ ದೇಶದ ಹಣೆ ಬರ ಬರುವಲ್ಲೇ ಅಥವಾ ಈ ದೇಶದ ಆರ್ಥಿಕ ವ್ಯವಸ್ಥೆ ಮಾಡುವಲ್ಲೇ ಮತ್ತೊಂದರಲ್ಲಿ ಇಲ್ಲಿ ಇವರು ಮುಸ್ಲಿಮ್ಸ್ ಕ್ರಿಶ್ಚಿಯನ್ಸ್ ಅಲ್ಲೊಬ್ಬರು ಇಲ್ಲೊಬ್ಬರು ಕಾಣ್ತಿರ್ಬೋದು ನಮಗೆ, ಅದರೊಳಗೆ ಇಲ್ಲ 90 ಅನ್ನುವಂಥ ಮಾಹಿತಿ ಅದ. ಏನೋ ಇದ್ದರು ಒಬ್ಬರದ್ದು ಇಬ್ಬರು ಇರಬಹುದು, ಅದಕ್ಕೆ ಸಿಗಿಲ್ಲ ಅಂದಾಗ ಇಡೀ ದೇಶದ ವ್ಯವಸ್ಥೆ ತಯಾರು ಮಾಡೋರು ಇವರು ಅಂದರೆ ಇದು ಹೆಂಗಪ್ಪ ಕೋಮುವಾದಿ ಆಗ್ತದೆ ಇದು ಅನ್ನೋದನ್ನು ಸ್ವತಃ ನಮ್ಮ ಮೋದಿಯವರು ಇವತ್ತು ಅದನ್ನು ಡಿಸ್ಕಷನ್ ಮಾಡಬೇಕಾಗ್ಯದ ಅಥವಾ ಏನು ಚರ್ಚೆ ಮಾಡೋಣ ಅಂತ ಹೇಳಿದ್ದಾರೆ. ಈಗಾಗಲೇ ಚರ್ಚೆ ಶುರುವಾಗಿದೆ ಈಗಾಗಲೇ ಅದು ಅಂದರೆ ಇದು ಚರ್ಚೆ ಶುರುವಾಗ್ತಂತ ಅವ್ರಿಗೆ ಗೊತ್ತಿತ್ತು ಮತ್ತು ಇದು ಪ್ಲ್ಯಾನಡ್ ಇಟ್ ಈಸ್. ಯಾಕಂದ್ರೆ ಈ ಸದ್ದ ಅವ್ರ ಮುಂದೆ ಇದ್ದಂಥ ದೊಡ್ಡ ಒಂದು ಏನಪ್ಪ ಅಂತಂದ್ರೆ ಇಲೆಕ್ಷನ್ ಅನ್ನುವಂಥದ್ದು ಭಾಳ ಮಹತ್ವದ. ಅವ್ರಿಗೆ ನೇರವಾಗಿ ಹಿಂದುತ್ವ ಪ್ರಯೋಗ ಮಾಡಿದ್ರೆ ಅವರಿಂದ ತಮ್ಮ ಮಿತ್ರ ಪಕ್ಷ ದೂರ ಸರಿಸಾಗ್ತಿದ್ದಾವೆ. ಇತ್ತ ಪ್ರಧಾನಿ ಪಟ್ಟಣ ಉಳಿಸಬೇಕು, ಜೊತೆಗೆ ಇಲ್ಲಿಯ ಹಿಂದುತ್ವನ ಜಾಗೃತಿ ಮಾಡಿ ಹೆಚ್ಚಿನ ಮತ ಪಡೋದು ನಾವು ಆಯ್ಕೆ ಆಗ್ಬೇಕು. ಈ ಸದ್ದ 3 ರಾಜ್ಯಗಳಿದ್ದಾವೆ, ಒಂದು ಮಹಾರಾಷ್ಟ್ರದ, ಎರಡನೇದು ಹರಿಯಾಣದ, ಮೂರನೇದು ಜಾರ್ಖಂಡದ. ಇಲ್ಲಿ ಗೆಲ್ಲಬೇಕಾಗಿತ್ತಪ್ಪ ಅಂತಂದ್ರೆ ಮತ್ತಲ್ಲಿ ಹಿಂದೂ ಮುಸ್ಲಿಂ ಏನು ಮಾಡಿದರೆ ಆಗಬಹುದು ಅನ್ನೋದಕ್ಕಾಗಿ ಅದಕ್ಕೆ ಕಾಮನ್ ಸಿವಿಲ್ ಕೋಡ್ ತರಬೇಕು. ಅದಕ್ಕೆ ಏನು ಹಿಂದಿನ ಆಧಾರ ಕೊಡ್ತಾರೆ, ಡೈರೆಕ್ಟ್ ಪ್ರಿನ್ಸಿಪಲ್ಸ್ ಅದ, ಅದರಾಗಿ ತೊಗೊಂಡು ಮಾಡಿರಿ, ಅನ್ಯಾಯ ಮಾಡೋದು ಬೇಡ. ಈ ಕೋಮುವಾದಿ ಇಟ್ಟುಕೊಂಡು ಸಾಂಗ್ ಇಲ್ಲಿವರೆಗೆ ಇದ್ದಂಥ ಸಂವಿಧಾನ ಕೋಮುವಾದಿ ಅಲ್ಲ ಅನ್ನೋದನ್ನು ಹಲವು ಸಲ ಹೇಳಬೇಕಾಗಿದೆ. ಸ್ವತಃ ಅವರು ಅಂದ್ಕೊಂಡಿದ್ದಾರೆ ಅದನ್ನು, ಇದು ಶ್ಯಾಡೋ ಏನಪ್ಪ ಅಂತಂದ್ರೆ ಸೆಕ್ಯುಲರ್ ಕಂಟ್ರಿ ಅಥವಾ ಇದು ಸುಳ್ಳು ಸೆಕ್ಯುಲರ್ ಅಥವಾ ಇದಕ್ಕೇನಂತ ನೀವು ಜಾತ್ಯಾತೀತತೆ ಅದರ ಬಗ್ಗೆ ಒಂದು ವ್ಯಾಖ್ಯಾನ ಮಾಡಿ ಕಡೆಗೆ ಇಂದಿರಾ ಗಾಂಧಿ ಅವ್ರು ಮಾಡಿದಂಥ ಜಾತ್ಯಾತೀತ ವ್ಯಾಖ್ಯಾನವನ್ನು ಸರಿ ಟೀಕಾ ಮಾಡಿದ್ದಾರೆ, ಇವತ್ತು ಹೊಸ ರಾಗವನ್ನು ಶುರು ಮಾಡಿದ್ದಾರೆ. ಆದರೆ ವಿಷಯ ಅದ ಮತ್ತೊಂದಿಲ್ಲ. ಇದಕ್ಕೆ ಮುಖ್ಯ ಕಾರಣ ಅಂದರೆ ಚುನಾವಣೆಯಲ್ಲಿ ಇದೇ ವಿಷಯದ ಮೇಲೆ ಚರ್ಚೆ ಆಗಲಿ ಅನ್ನುವಂಥದ್ದು ಒಂದೇದು. ಎರಡನೇದು ಈಗ ಸಮಸ್ಯೆಗಳಿದ್ದಾವೆ ಪ್ರತಿಯೊಂದು ರಾಜ್ಯದಲ್ಲಿಯೂ, ನಿರುದ್ಯೋಗದ್ದು, ಬಡತನದ್ದು, ಜೊತೆಗೆ ಇವರೆಲ್ಲರೂ ಒಂದಾಗ್ತಾ ಇದ್ದಾರೆ ವಿರೋಧಿಗಳು. ಈ ಎರಡು ಇಶ್ಯೂಗಳನ್ನು ಈ ಸದ್ಯದಲ್ಲಿ ಪರಿಹರಿಸಲು ಸಾಧ್ಯ ಇಲ್ಲ. ಎಲ್ಲರಿಗೂ ಉದ್ಯೋಗಗಳಿಗೆ ಸಾಧ್ಯ ಇಲ್ಲ, ಹರ್ ಘರ್ ನೌಕರಿ ಅಸಾಧ್ಯದ ಮಾತು. ಅದಕ್ಕಾಗಿ ಈ ಹೊಸ ವಿಷಯವನ್ನು ಅಲ್ಲಿ ಬಿಟ್ಟು ತಮಗೆ ಹೆಂಗೆ ಬೇಕು ಹಂಗೆ ಗೇಮ್ ಆಡುವಂಥ ಕೆಲಸವನ್ನು ಮೋದಿ ಅವರು ಮಾಡ್ತಾ ಇದ್ದಾರೆ ಅನ್ನೋದು ಮಾತ್ರ ಸ್ಪಷ್ಟ ಅಲ್ಲ. ಯಾಕಪ್ಪ ಅಂತಂದ್ರೆ ಮೋದಿಯವರು ಈಗಾಗಲೇ 2024 ಚುನಾವಣೆ ಲೋಕಸಭಾ ಚುನಾವಣೆಯಲ್ಲಿ ವಿರೋಧಿಗಳು ಹಾಕಿದ ದಳಕ್ಕೆ ಸಿಕ್ಕೊಂಡು ಸೋತು ಸುಣ್ಣಾಗಿದ್ರು. ಆದರೆ ಅದಕ್ಕೆ ಮತ್ತು ಅದ್ರ ಜೊತೆಗೆ ಹಿಂದುತ್ವವನ್ನು ಪ್ರಬಲವಾಗಿ ತೊಗೊಂಡು ಅದು ಸೋಲಿಗೆ ಕಾರಣ ಆಗಿತ್ತು. ಅದಕ್ಕೆ ಹಿಂದುತ್ವನೂ ನೆರವಾಗಿ ಅನ್ನಲಾರದ, ಅದೇ ಕಾಲಕ್ಕೆ ಇದ್ದಂಥದ್ದನ್ನು ಹಿಂದುತ್ವಕ್ಕಿಂತ ಹೆಚ್ಚಿದಪ್ಪ ಕೋಮುವಾದಿ ಇತ್ತು ಅಂತ ಹೇಳ್ತಾ ಅಥವಾ ಮುಸ್ಲಿಂ ಕೋಮುವಾದಲ್ಲಿ ಇತ್ತು ಅನ್ನೋದನ್ನು ಹೆಚ್ಚಿಗೆ ತೋರಿಸ್ಕೊಳ್ತಾ ಈ ಒಂದು ಹಿಂದೂ ಮುಸ್ಲಿಮ್ಗೆ ಡಿವೈಡ್ ಆ್ಯಂಡ್ ರೂಲ್ ಮಾಡ್ಕೊಂಡು ನಮ್ಮ ಈ ಸಲ ಆಯ್ಕೆ ಆಗಬೇಕು ಅನ್ನೋಂಥ ಒಂದು ಪ್ರಬಲವಾದ ಒಂದು ಪ್ಲ್ಯಾನನ್ನು ಈ ಸಂದರ್ಭದಲ್ಲಿ ಹಾಕ್ಕೊಂಡಿದ್ದಾರೆ. ಮತ್ತು ಎಲ್ಲರೂ ಈ ಮುದ್ದೆಗಳನ್ನ ಬಿಟ್ಟ ಎಲೆಕ್ಟ್ರಲ್ ಬಾಂಡದ್ದಾಗಿರ್ಬೋದು, ಇಲ್ಲಿ ಬಡತನದಾಗಿರ್ಬೋದು, ಅದೇ ಕಾಲಕ್ಕೆ ಇಲ್ಲಿ ನಿರುದ್ಯೋಗದಾಗಿರ್ಬೋದು, ಇವು ಅಲ್ಲಿ ಪ್ರಮುಖ ಇಶ್ಯೂ ಆಗಲಾರ್ದಂಗೆ ವಿಷಯ ಆಗಲಾರ್ದಂಗೆ ನೋಡ್ಕೊಳ್ಳೋಂಥ ಜಾಣ್ಮೆ ಈ ತಂತ್ರದಲ್ಲಿ ಐತೆ ಅಂತೇಳಿ ಭಾಳಷ್ಟು ತಜ್ಞರ ಅಭಿಪ್ರಾಯ. ಅದೇನೂ ಆಗಲಿ, ನಮ್ಮ ಸಂವಿಧಾನಕ್ಕೆ, ಈಗ ಇದ್ದಂಥ ಸಂವಿಧಾನಕ್ಕೆ, ಅಂಬೇಡ್ಕರ್ ರಚಿಸಿದಂಥ ಸಂವಿಧಾನ ಇದು ಕೋಮುವಾದಿನ ಅನ್ನೋದನ್ನು ಇವತ್ತು ಪ್ರೂವ್ ಮಾಡುವಂಥ ಅವಶ್ಯಕತೆ ಮೋದಿಯವ್ರ ಮುಂದದ ಮತ್ತು ಆರ್ ಎಸ್ ಎಸ್ ಅವ್ರ ಮುಂದದ. ಅವ್ರು ಪ್ರೂವ್ ಮಾಡಲಿ, ಚರ್ಚೆ ಮಾಡಲಿ. ಆದರೆ ಅದೇ ಕಾಲಕ್ಕೆ ವಿರೋಧ ಪಕ್ಷಗಳು ಅದರ ಸಹಿತ ಇವತ್ತಿನ ಸಮಸ್ಯೆಗಳ ಬಗ್ಗೆ ತಾವು ಪರಿಹಾರವನ್ನು ಹೇಳುವಂಥ ಪ್ರಯತ್ನ ಮಾಡಬೇಕು. ಯಾಕಂದರೆ ಇವತ್ತು ಇಡೀ ದೇಶ ಈ ಬಡತನದ ನಲಿಗೆ ಹೋಗಿಬಿಟ್ಟದ, ಮುಂದೆ ಉದ್ಯೋಗ ಇಲ್ಲದಕ್ಕಾಗಿ ಒದ್ದಾಡ್ತಾ ಇದೆ. ಆ ದಿಸೆಯಲ್ಲಿ ವಿರೋಧ ಪಕ್ಷಗಳು ಸಹಿತ ತಮ್ಮದೇ ಆದಂಥ ಪಾಲ್ಸುಗಳು ಏನಿದೆ ಅವ್ರು ಹೇಳೋ ಜೊತೆಗೆ ಈ ಸಂವಿಧಾನ ಯಾವ ರೀತಿ ಜಾತ್ಯಾತೀತ ಅನ್ನೋದು ಪ್ರೂವ್ ಮಾಡೋದು ಅವ್ರ ಜವಾಬ್ದಾರಿ ಅದ ಅಂತ ಹೇಳ್ತಾ. ಇದು ನಿಮಗೆ ಲೈಕ್ ಆಗ್ತದಿಲ್ಲೋ ಗೊತ್ತಿಲ್ಲ, ಬಟ್ ಲೈಕ್ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಜೊತೆಗೆ ಡಿಸ್ಲೈಕ್ ಆದರೂ ಡಿಸ್ಲೈಕ್ ಮಾಡಿ ಶೇರ್ ಮಾಡಿರಿ. ಮುಂದೆ ಅದೇ ಕಾಲಕ್ಕೆ ಇನ್ನೊಂದು ಮಾಧ್ಯಮ ಸ್ಪಷ್ಟ ಹೇಳೋದಪ್ಪ ಅಂತಂದ್ರೆ ಕಾಮೆಂಟ್ ಮಾಡಿಬಿಟ್ರೆ ಬಿಡಲಿಕ್ಕೆ ಹೋಗ್ಬಿಟ್ರೆ ಹೆಂಗೆ ಸಬ್ಸ್ಕ್ರೈಬ್ ಆಗೋದು ಅಂತ ಹೇಳ್ತಾ. ಹೇ ಸೀತಾರಾಮ್, ಇದು ಸತ್ಯದ ಗಾಯಿಗಳಲ್ಲಿ ವಂದನೆಗಳು.